ನೋಡು ಸಖಿ ನೋಡ್ತಾ ಇರೋ ಅಕ್ಕಂದ್ರು ಅಣ್ಣಂದ್ರು ಕಿಶೋರಿಯರಿಗೆ ಈ ಸಲದ ನೋಡು ಸಖಿಗೆ ಸ್ವಾಗತ ಹೇಳ್ತಾ, ಕಳೆದ ಸಲ ನಮ್ಮ ನೋಡು ಸಖಿನಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರು ಏನೆಲ್ಲ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅಂತ ನೋಡ್ದೋ. ಈ ಸಲನೂ ನಮ್ಮ ನೋಡು ಸಖಿನಲ್ಲಿ ನಮಗ್ ಬೇಕಾದ ಮಾಹಿತಿ ಇರ್ತವೆ ಅಂತ ಹೇಳ್ತಾ, ಮೊದಲಿಗೆ ಅಂಗನವಾಡಿ ಅಂದ್ರೆ ಏನು, ಅದು ಯಾಕೈತೆ, ಅದ್ರ ಕೆಲ್ಸದ ಬಗ್ಗೆ ಮಾತಾಡ್ತೀನಿ ಅಂತ ನಮ್ಮ ಕೃಷ್ಣಪುರದಿಂದ ಬಂದವರೆ, ನೋಡ್ಕೊಂಡ್ ಬರೋಣವಾ. ನಮಸ್ಕಾರ, ನನ್ನ ಹೆಸರು ರೇಣುಕಾ ಅಂತ, ಅಂಗನವಾಡಿ ಕಾರ್ಯಕರ್ತೆ ನಾನು. ಕೃಷ್ಣಾಪುರ ಗ್ರಾಮ, ಗಾವಡ್ಗೆರೆ ಹೋಬಳಿ, ಹುಣಸೂರು ತಾಲೂಕು. ನಮ್ಮ ಅಂಗನವಾಡಿಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ತುಂಬ ಯೋಜನೆಗಳಿದೆ. ಅದರಲ್ಲಿ ಶ್ರೀಶಕ್ತಿ ಸಂಘ, ಮತ್ತು ಭಾಗ್ಯಲಕ್ಷ್ಮಿ ಯೋಜನೆ, ಮತ್ತು ಕಿಶೋರಿ ಯೋಜನೆ. ಶ್ರೀಶಕ್ತಿ ಸಂಘ ಬರೋಕ್ಕೆ ಮುಂಚಿತವಾಗಿ ಜನಗಳಿಗೆ ತಿಳುವಳಿಕೆ ಇರಲಿಲ್ಲ, ಮಹಿಳೆಯರಿಗೆ ದುಡ್ಡು ಎಲ್ಲ ಉಳಿತಾಯ ಮಾಡೋಕ್ಕೆ ಗೊತ್ತಿರಲಿಲ್ಲ ಅವ್ರಿಗೆ. ಶ್ರೀಶಕ್ತಿ ಸಂಘ ಬಂದ ಮೇಲೆ ಅವ್ರಿಗೆ ಉಳಿತಾಯ ಮಾಡ್ಕೋಬೇಕು, ಹಣ ಕೂಡಿಟ್ಕೋಬೇಕು, ಇದೆಲ್ಲ ಗೊತ್ತಾಯಿತು. ಮತ್ತು ಜನಕ್ಕೆ ಹೊರಗಡೆ, ಮಹಿಳೆಯರು ಹೊರಗಡೆ ಹೋದವರೇ ಅಲ್ಲ ಅವಾಗೆಲ್ಲ. ಎಲ್ಲಿ ಗಂಡಸರೇ ಹೋಗ್ಬೇಕಿತ್ತು, ಒಂದು ಬ್ಯಾಂಕ್ ಹೋಗ್ಬೇಕು ಅಂದರೆ ಗಂಡಸರೇ ಹೋಗ್ಬೇಕು, ಒಂದು ಸಿಟಿಗೆ ಹೋಗ್ಬೇಕು, ಒಂದು ಸಂತೆಗೆ ಹೋಗ್ಬೇಕು ಅಂದರೆ ಗಂಡಸರೇ ಹೋಗ್ಬೇಕಿತ್ತು. ಇದೆಲ್ಲ ಬಂದ ನಂತರ ಇವರು ಬ್ಯಾಂಕ್ಗೆಲ್ಲ ಇವರೇ ಹೋಗಿ ದುಡ್ಡು ಕಟ್ಟಬೇಕಾಗಿತ್ತು. ಇವರೇ ಹೋಗಿ ದುಡ್ಡು ಕಟ್ಟೋದ್ರಿಂದ ಬ್ಯಾಂಕ್ ವ್ಯವಹಾರ ಗೊತ್ತಾಯಿತು ಇವ್ರಿಗೆ. ಮತ್ತು ಜನಗಳ ಜೊತೆ ಮಾತಾಡೋದು, ಜನಗಳ ಜೊತೆ ಬರೆಯೋದು. ಈಗ ಹೊರಗಡೆಯಿಂದ ಸಂಘಗಳು ಬರ್ತಾ ಇರೋದ್ರಿಂದ ಅವರು ಮಹಿಳೆಯರಿಗೆ ಸಾಲ ಕೊಡ್ತಿರೋದ್ರಿಂದ ಇವರೇ ಬೇಕು, ಎಲ್ಲದಕ್ಕೂ ಇವ್ರನ್ನೇ ಅವಲಂಬಿಸಿದ್ದಾರೆ. ಗಂಡಸರು ಕೂಡ ಹೊರಗಡೆಯಿಂದ ಸಾಲ ಕೊಡೋರು ಕೂಡ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ಮತ್ತು ಮನೆಯಲ್ಲಿ ಒಂದು ಬೆಲೆ ಅಂತ ಸಿಕ್ಕಿದೆ ಮಹಿಳೆಯರಿಗೆ. ಇವರು ಕೂಡ ವ್ಯವಹಾರ ಮಾಡ್ತಾರೆ, ಇವರು ಕೂಡ ದುಡ್ಡು ಕೂಡಿಡ್ತಾರೆ, ಇವರಿಂದನೂ ಆಗುತ್ತೆ ಅನ್ನೋದು ಅವ್ರ ಮನಸ್ಸಿಗೂ ಬಂದಿದೆ. ಎಲ್ಲದಕ್ಕೂ ಮಹಿಳೆಯರ ಮೇಲೆ ಅವರು ಕೂಡ, ಗಂಡಸರು ಕೂಡ ಅವಲಂಬಿಸಿದ್ದಾರೆ. ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಇದೆ, ಅದೇನಂದರೆ ಮೊದಲು ಹೆಣ್ಮಗು ಅಂದರೆ ಅಬರ್ಷನ್ ಮಾಡಿಸೋದು, ಮತ್ತು ಹೆಣ್ಮಗು ಅಂದರೆ ಕೇವಲವಾಗಿ ನೋಡೋದು, ಗಂಡು ಮಗುನೇ ಒಂಥರ ನೋಡೋದು, ಅವ್ರಿಗೆ ಒಂಥರ ಆಹಾರ ಕೊಡೋದು, ಹೆಣ್ಮಕ್ಳಿಗೆ ಒಂಥರ ಇವಳೇನು ಬೇರೆಯವ್ರ ಮನೆಗೆ ಮದುವೆಗೆ ಹೋಗ್ತಾಳೆ ಈ ಥರ ಎಲ್ಲ ಇತ್ತು. ಮತ್ತು ಮನೆ ಕೆಲಸಕ್ಕೆ ಹಾಕೊಳ್ಳೋದು, ಪಾತ್ರೆ ಉಜ್ಜಕ್ಕೆ ಹಾಕೊಳ್ಳೋದು, ಅವ್ರಿಗೆ ಸರಿಯಾಗಿ ಎಜುಕೇಷನ್ ಕೊಡಿಸಲ್ಲ, ಬಟ್ಟೆ ಕೊಡಿಸಲ್ಲ, ಆಹಾರ ಕೊಡಲ್ಲ, ಈ ಥರ ಮಾಡ್ತಿದ್ರು. ಇವಾಗ ಏನಾಗೋಗಿದೆ, ಇದನ್ನು ನೋಡಿ ಸರ್ಕಾರ ಏನು ಮಾಡ್ತು, ಭಾಗ್ಯಲಕ್ಷ್ಮಿ ಯೋಜನೆ ತಂದು ಈ ಯೋಜನೆ ಇರೋದು ಶಾಲೆಗೆ ಕಳಿಸ್ಲೇಬೇಕು ಅಂತ. ಫಸ್ಟು ಅಂಗನವಾಡಿಗೆ ಬರಬೇಕು, ಅನಂತರ ಸ್ಕೂಲ್ಗೆ ಹೋಗಬೇಕು, ಎಸ್ ಎಲ್ ಸಿವರೆಗೆ ಮಗು ಕಡ್ಡಾಯವಾಗಿ ಓದಲೇಬೇಕು ಅಂತ ಈ ಯೋಜನೆಯಲ್ಲಿ ಬಾಂಡ್ ಮೇಲೆ ಬರೆದಿರುತ್ತೆ. ಹಾಗಾಗಿ ಈ ಹೆಣ್ಣು ಭ್ರೂಣಹತ್ಯೆ ಕಡಿಮೆ ಆಗಿದೆ. ನಾವು ನೋಡಿರೋ ಪ್ರಕಾರ ಯಾರೂ ಅಬರ್ಷನ್ಗೆ ಹೋಗ್ತಿಲ್ಲ. ಕಿಶೋರಿ ಯೋಜನೆ ಇದೆ. ಕಿಶೋರಿ ಯೋಜನೆ ಅಂದರೆ 11 ರಿಂದ 18 ವರ್ಷದ ಒಳಗಿರೋರಿಗೆ ಕಿಶೋರಿ ಅಂತ ಕರಿತೀವಿ ನಾವು. ಅದರಲ್ಲಿ ಅಲ್ಲಿ ಶಾಲೆಗೆ ಹೋಗೋ ಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡ್ ಶಾಲೆನಲ್ಲೇ ವಿತರಣೆ ಮಾಡ್ತಾರೆ. ಅಲ್ಲಿ ಹೋಗಿಲ್ಲ, ಶಾಲೆ ಬಿಟ್ಟಿದ್ದಾರೆ ಅಂದರೆ ಅದನ್ನು ನಮ್ಮ ಮೂಲಕ ನಮ್ಮ ಡಿಪಾರ್ಟ್ಮೆಂಟಿಂದ ಕೊಡ್ತಾರೆ. ಮತ್ತು 2 ಕಿಶೋರಿ ಆಯ್ಕೆ ಮಾಡ್ಕೊಳ್ತೀವಿ, ಅವ್ರಿಗೆ ನಾವು ಆಹಾರ ಕೊಡ್ತೀವಿ. ಮತ್ತು ಇನ್ನೊಂದೇನೆಂದರೆ ಈ ಕಿಶೋರಿಯರನ್ನ ಕರೆದು ತಿಳುವಳಿಕೆ ನೀಡಿದಾಗ ರಕ್ತ ಕಡಿಮೆ ಇರುತ್ತೆ, ಊಟ ಮಾಡಿ, ನೀವು ಓದಬೇಕು ಅಂದರೆ ಮೆಮೊರಿ ಶಕ್ತಿ ಏನೋ ಬುದ್ಧಿಶಕ್ತಿ ಬೆಳಿಬೇಕು ಅಂದರೆ ಊಟ ಚೆನ್ನಾಗಿ ಮಾಡಿದ್ರೆ ಅದು ಬೆಳೆಯೋಕ್ಕೆ ಸರಿ, ತರಕಾರಿ ಸೊಪ್ಪು ಕಾಳು ಇವೆಲ್ಲ ತಿನ್ನಬೇಕು. ಇವೆಲ್ಲ ತಿಂದಾಗ ಮಂತ್ಲಿ ಪೀರಿಯಡ್ಗಳು ಸರಿಯಾಗಿ ಆಗಬೇಕು ಅಂದರೆ ಇವೆಲ್ಲ ತಿಂದರೆ ಸರಿಯಾಗಿ ಆಗೋದು, ಆರೋಗ್ಯವಂತರಾಗಿರ್ಬೇಕು, ಮುಂದೆ ಚೆನ್ನಾಗಿರ್ಬೇಕು ಅಂದಾಗ ಅವನ್ನೆಲ್ಲ ಅವ್ರು ಅಳವಡಿಸ್ಕೊಂಡಿದ್ದಾರೆ. ಚೆನ್ನಾಗಿದ್ದಾರೆ ಕೂಡ, ಚೆನ್ನಾಗಿದ್ದಾರೆ, ಅಳವಡಿಸ್ಕೊಂಡಿದ್ದಾರೆ, ಅದನ್ನು ಫಾಲೋ ಮಾಡ್ತಾರೆ. ಈ ಹುಡುಗಿಯರೆಲ್ಲ ಚೆನ್ನಾಗಿದ್ದಾರೆ, ಕಿಶೋರಿಯರು ಚೆನ್ನಾಗಿದ್ದಾರೆ. 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಇಲ್ಲಿಗೆ ಕರೆದು ಅವ್ರಿಗೆ ರೆಡಿ ಪ್ಯಾಕ್ಗಳು ಬರುತ್ತೆ. ಏನಂದರೆ ಅಕ್ಕಿ ಕೊಡ್ತೀವಿ, ಕಾಳುಗಳು ಕೊಡ್ತೀವಿ, ಗೋಧಿ ಕೊಡ್ತೀವಿ, ಹಾಲು ಪೌಡ್ರ್ ಕೊಡ್ತೀವಿ, ಮತ್ತು ರವೆ ಮಿಕ್ಸ್ ಮಾಡಿರೋವಂಥದ್ದು ಗಂಜಿ ಮಾಡ್ಕೊಡ್ಲಿಕ್ಕೆ ಅಥವಾ ಪಾಯಸ ಮಾಡ್ಕೊಡ್ಲಿಕ್ಕೆ ಆ ಥರ ಕೊಡ್ತೀವಿ. ಅವು ಪೌಷ್ಟಿಕ, ತಿಂಗಳಿಗೆ ಆ ಮಕ್ಕಳಿಗೆ ಏನು ಬೇಕು ಅದನ್ನು ಕೊಡ್ತೀವಿ. ಅಂದರೆ ಅವರು ಕೂಡ ಕಡಿಮೆ ತೂಕ ಬರಬಾರ್ದು, ಅವರು ಚೆನ್ನಾಗಿರಬೇಕು, ಮತ್ತು ಆ ಮಗು ರಕ್ತಹೀನತೆಯಿಂದ ಬಳಲಬಾರ್ದು, ಮತ್ತು ಬುದ್ಧಿ ಮಾಂದ್ಯತೆ ಆಗಬಾರ್ದು, ಮತ್ತು ಅಯೋಡಿನ್ ಉಪ್ಪು ಬಗ್ಗೆ ತಿಳುವಳಿಕೆ ಕೊಡ್ತೀವಿ. ಮತ್ತು 3-6 ಮಕ್ಕಳಿಗೆ ಇಲ್ಲೇ 3 ಟೈಮ್ ಕೊಡ್ತೀವಿ, ಅವ್ರಿಗೆ ಹಾಲು ಕೊಡ್ತೀವಿ, ಚಕ್ಕೆ ಮಿಠಾಯಿ ಕೊಡ್ತೀವಿ, ಕಾಳು ಮೊಳಕೆ ಕಾಳುಗಳು ಬರೆಸ್ಕೊಡ್ತೀವಿ, ಮತ್ತು ಅನ್ನ ಸಾಂಬಾರು ಕೊಡ್ತೀವಿ, ಮತ್ತು ಆಟ ಆಡಿಸ್ತೀವಿ. ಈ ಮಕ್ಕಳು ಇಲ್ಲಿಗೆ ಬರೋದ್ರಿಂದ ತುಂಬ ಆ್ಯಕ್ಟಿವ್ ಆಗ್ತಾರೆ, ತುಂಬ ಚಟುವಟಿಕೆಯಿಂದ ಇರ್ತಾರೆ. ಇಲ್ಲಿ ಎಲ್ಲ ಮಕ್ಕಳ ಜೊತೆ ಬರೀತಾರೆ, ಅವ್ರಿಗೆ ಆಟ ಆಡಬೇಕು, ಕಿತ್ತಾಡಬೇಕು, ಒಡೆದಾಡಬೇಕು, ನೆಗಿಬೇಕು, ಕುಣಿಬೇಕು ಅನ್ನೋ ಆಸೆ ಇರುತ್ತೆ. ಇಲ್ಲಿ ಆಟ ಆಡಿಸಿ ನಾವು ಪಾಠ ಹೇಳ್ಕೊಡ್ತೀವಿ. ಇಲ್ಲಿ ಸಿಗೋ ಫುಡ್ಡನ್ನ, ಸಿಗೋ ಆಟನ, ಸಿಗೋ ಪಾಠನ ಇಲ್ಲಿ ಕಳಿಸಿದ್ರೆ ಎಷ್ಟೋ ಮಗು ಇಂಪ್ರೂವ್ ಆಗುತ್ತಲ್ವ, ಆ ಮಗು ಆರೋಗ್ಯವಾಗಿ ಇರುತ್ತಲ್ವಾ. ನಮ್ಮೂರಲ್ಲಿರೋ ಅಂಗನವಾಡಿಗಳು ಬಹು ಉಪಯೋಗ ಆಯ್ತಾವೆ. ಇದನ್ನೆಲ್ಲ ನೋಡಿದ್ಮೇಲೆ ನಾವುಗಳಿವಿ ನಮ್ಮ ಶಿಶುವರ ಭೇಟಿ ಮಾಡೋದ ಅಂತ ಹೇಳ್ತಾ, ಒಬ್ಬ ತಾಯಿ ತನ್ನ ಮಗಿಗೆ ಹಾಲು ಕುಡಿಸುವಾಗ ಏನೆಲ್ಲ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಅಂತ ನಮ್ಮ ರತ್ನಮ್ಮ ಅವ್ರು ಬಂದವ್ರೆ, ನೋಡೋಣವಾ.
ನನ್ನ ಹೆಸರು ಶ್ರೀಮತಿ ರತ್ನಮ್ಮ ಅಂತ. ನಾನು ಎನ್ ಬೆಳ್ತೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೀನಿಯರ್ ಎಚ್ ಐ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮಗುನ ಯಾವಾಗಲೂ ಮಲಗಿಸ್ಕೊಂಡು ಹಾಲನ್ನ ಕುಡಿಸ್ಬಾರ್ದು. ಯಾಕೆ ಅಂದರೆ ಆ ಮಗು ಸಮ ಪ್ರಮಾಣದಲ್ಲಿ ಅದು ಮಲಗಿದ್ದಾಗ ಏನಾಗುತ್ತೆ, ಲಂಗ್ಸ್ಗೆ ಹಾಲು ಹೋಗಿ ಮಗು ಡೆತ್ ಆಗುವಂತಹ ಸನ್ನಿವೇಶಗಳು ಜಾಸ್ತಿ ಇರೋದ್ರಿಂದ ತಾಯಿ ಆದಷ್ಟು ತೊಡೆ ಮೇಲೇ ಮಲಗಿಸ್ಕೊಂಡು ತಲೆಯ ಭಾಗನ ಎತ್ತರವಾಗಿ ಹಿಂಗೆ ಈ ಪೊಸಿಷನ್ನಲ್ಲಿ ಮಗುನ ಮಲಗಿಸ್ಕೋಬೇಕು. ಇದೇ ಥರ ಇಟ್ಕೋಬೇಕು ಮಗುನ. ಮತ್ತು ಈ ಎದೆ ತೊಟ್ಟಿದೆಯಲ್ಲ ಅದು ಸಂಪೂರ್ಣವಾಗಿ ಆ ಏರಿಯೋಲ ಕಪ್ಪಿದೆಯಲ್ಲ, ಎದೆ ಸುತ್ತ ಕಪ್ಪಿದೆಯಲ್ಲ, ಅದೆಲ್ಲ ಮಗುನ ಬಾಯಿ ಒಳಗಡೆನೆ ಇರಬೇಕು. ಮತ್ತು ಆ ಮಗುದು ಗಲ್ಲ ಇದೆಯಲ್ಲ ಅದು ಈ ಎದೆಗೆ ಟಚ್ ಆಗ್ತಾ ಇರಬೇಕದು. ಆ ಥರ ಕುಡಿಸೋದ್ರಿಂದ ಮಗುಗೆ ಯಾವುದೇ ಥರ ಒಂದು ಪ್ರಾಬ್ಲಮ್ಸು ಬರೋದಿಲ್ಲ. ಮತ್ತು ಆ ಏರಿಯೋಲ ಫುಲ್ಲು ಮಗುವಿನ ಬಾಯಿ ಒಳಗಡೆನೆ ಇರೋದ್ರಿಂದ ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅದು ತೊಟ್ಟನ್ನೇ ಕುಡಿಯೋದ್ರಿಂದ ಕೆಲವು ಸಂದರ್ಭ ಹಾಲು ಉತ್ಪತ್ತಿ ಆಗಲ್ಲ, ಹಾಲು ಜಾಸ್ತಿ ಬರೋದಿಲ್ಲ ಮಗುಗೆ. ಹಾಗಾಗಿ ಮಗು ಆ ಎದೆ ತೊಟ್ಟನ್ನ ಕಚ್ಬಿಟ್ಟು ಅಳುತ್ತೆ ಅದು. ಅದಕ್ಕೋಸ್ಕರ ಏರಿಯೋಲ ಫುಲ್ಲು ಒಳಗಡೆ ಈ ಎದೆಯ ಕಪ್ಪು ಭಾಗ ಫುಲ್ಲು ಒಳಗಡೆ ಬಾಯಿ ಒಳಗಡೆ ಎಳ್ಕೊಂಡಂಗೆ ಮಗು ಕುಡ್ದಾಗ ಏನಾಗುತ್ತೆ, ಆ ಮಗುಗೆ ಯಥೇಚ್ಛವಾಗಿ ಹಾಲು ಸಿಗುತ್ತೆ. ಕುಡಿದು ಆದಮೇಲೆ ಬೇಕಾದ್ರೆ ಮಗುನ ಹೆಗಲ ಮೇಲೆ ಹಾಕ್ಕೊಂಡು ಬೆನ್ನ ನೀವಿ ಮಗುನ ಸಂತ್ರೈಸ್ಕೋಬಹುದು. ಅದರಿಂದ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ. ನೀವು ಹೇಳಿದ್ದು ಕರೆಕ್ಟು. ಇದ್ರ ಬಗ್ಗೆ ನಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಮಕ್ಕಳನ್ನ ನೋಡ್ಕೋಬೇಕು. ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ ತಿಳ್ಕೊಂಡು ನಮ್ಮ ಮಕ್ಕಳನ್ನ ಆರೋಗ್ಯವಾಗಿ ಬೆಳೆಸವ ಅಂತ ಹೇಳ್ತಾ ಈಗ ಬಾಣಂತಿಯಾಗಿ ಯಾವೆಲ್ಲ ಪೌಷ್ಟಿಕ ಆಹಾರ ತಿನ್ಬೇಕು ಅನ್ನೋ ಬಗ್ಗೆ ನಾವು ಮಾತಾಡ್ತೀವಿ ಅಂತ ನಮ್ಮ ತುಂಬಸಗೆಯವ್ರು ಬಂದವ್ರೆ, ನೋಡೋಣವಾ. ನನ್ನ ಹೆಸರು ಶೋಭಾ, ನಾನು ತುಂಬಸಗೆಯಲ್ಲಿ ಇರೋದು. ಇವಾಗ ನನಗೆ 6 ತಿಂಗಳಾಗಿದೆ. ತುಂಬಸೋಗೆ ಗ್ರಾಮದಿಂದ ಸೌಮ್ಯ ಪಿ ಅಂತ, 3 ತಿಂಗಳು ಬಾಣಂತಿ ಆಗಿದ್ದೀನಿ. ಪ್ಯಾರಾಮಿಲಿಟ್ರಿ ಕೆಲಸದಲ್ಲಿ ಇದ್ದೀನಿ. ನನ್ನ ಹೆಸರು ಗೀತಾ ಅಂತ, ನಾನು ತುಂಬಸೋಗೆಯಲ್ಲಿ ವಾಸ ಇದ್ದೀನಿ. ನನ್ನ ಮಗಳು ಜ್ಯೋತಿ ಅಂತ. ಅಂಗನವಾಡಿಯಲ್ಲಿ ನಾನು 5 ತಿಂಗಳಿಂದ ಆಹಾರವನ್ನು ತಗೋತಾ ಇದ್ದೀನಿ. ಇಲ್ಲೇ ಮಧ್ಯಾಹ್ನ ಟೈಮು ಹಾಲು ಮೊಟ್ಟೆ ಅನ್ನ ಸಾಂಬಾರು ಪಲ್ಯ ಕೊಡ್ತಾರೆ. ಸುಮಾರು 3 ತಿಂಗಳಿಂದನೇ ತಗೊಳ್ತಿದ್ದೀನಿ. ಮೊಳಕೆ ಕಾಳು ಸಾಂಬಾರು ಕೊಡ್ತಾರೆ, ಮತ್ತು ಬೇಳೆಕಾಳು ಸಾಂಬಾರು ಕೊಡ್ತಾರೆ, ಡೈಲಿ ಒಂದೊಂದು ಮೊಟ್ಟೆ ಕೊಡ್ತಾರೆ, ಕಡಲೆ ಮಿಠಾಯಿ ಕೊಡ್ತಾರೆ, ಅನ್ನ ಎಲ್ಲ ಚೆನ್ನಾಗಿ ಕೊಡ್ತಾರೆ. ವಾರದಲ್ಲಿ ಬೇಕಾದಷ್ಟು ಆಹಾರ ಸಿಗ್ತಿದೆ. ಅಂಗನವಾಡಿಯಿಂದ 6 ತಿಂಗಳಿಂದ ರೇಷನ್ ತಗೋತಾ ಇದ್ದಾಳೆ. ಹಸಿರು ಕಾಳು ಅಕ್ಕಿ ಆಮೇಲೆ ಕಡಲೆಬೀಜ ಮೂರನ್ನೂ ಕೊಡ್ತಾಯಿದ್ರು. ಈ ತಿಂಗಳಲ್ಲಿ ಗೋಧಿ ಕಡಲೆಕಾಳು ಕಡಲೆಬೀಜ ಇದು 3 ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಮಗುಗೆ ಒಂದು ಪೌಷ್ಟಿಕ ಆಹಾರ ಅಂದರೆ ಮಗು ಆರೋಗ್ಯಕ್ಕೆ ಬೆಳಿಬೇಕಾದ್ರೆ ನಾವು ಮನೇಲಿ ಅಷ್ಟೊಂದು ಇಲ್ಲಿ ಕೊಡೋದನ್ನೆಲ್ಲ ಯೂಸ್ ಮಾಡಲ್ಲ, ಮನೇಲಿ ಬೇಡ ಅಂತಾರೆ. ಇಲ್ಲಾದರೆ ಎಲ್ಲನೂ ತಗೋಬೋದು. ಇದರಿಂದ ನಮ್ಮ ಆರೋಗ್ಯನ ಕಾಪಾಡ್ಕೋಬೋದು, ಪೌಷ್ಟಿಕಾಂಶ ಸಿಗುತ್ತೆ. ಆಮೇಲೆ ಜೀವಸತ್ವಗಳು ಅಂದರೆ ಮಗುಗಾಗಿರ್ಬೋದು ನಂಗಾಗಿರ್ಬೋದು ಯಾವ ರೀತಿ ನಾವು ಇಲ್ಲಿ ಬಳಕೆ ಮಾಡ್ಕೋತೀವಿ ಅನ್ನೋದನ್ನು ಇನ್ನೊಬ್ರಿಗೂ ತಿಳ್ಸ್ಬೋದು, ನಾವು ತಿಳ್ಕೊಬೋದು ಇಲ್ಲಿ ಅಂಗನವಾಡಿಯಿಂದ. ತಗೊಳ್ಳೋದ್ರಿಂದ ಉತ್ತಮವಾದ ಆರೋಗ್ಯ ಕೂಡ ಆಗ್ತಿದೆ, ಮಗುವಿನ ಬೆಳವಣಿಗೆ ಕೂಡ ಆಗ್ತಿದೆ. ಮಗುಗೆ ಎಷ್ಟು ಬೇಕು ಹಾಲು ಅಷ್ಟು ನಮ್ಮಲ್ಲಿ ಉತ್ಪತ್ತಿ ಆಗ್ತಿದೆ. ಮತ್ತು ಪುರಾತನ ಕಾಲದಲ್ಲಿ ಅಜ್ಜಿ ಯಾರಾದರೂ ಇದ್ದಾಗ ಅವರು ಆಹಾರನ ಕಟ್ಟುನಿಟ್ಟಾಗಿ ಕೊಡ್ತಾರೆ, ಈ ಆಹಾರ ತಿನ್ನಬೇಡಿ, ಮೊಟ್ಟೆ ತಿನ್ನಬೇಡಿ, ಕೆಪ್ಪೆ ಸುಲಾಗುತ್ತೆ, ಅದನ್ನು ತಿನ್ನಬೇಡಿ, ಇದನ್ನು ತಿನ್ನಬೇಡಿ ಅಂತ. ಆದರೆ ಅಂಗನವಾಡಿಯಿಂದ ಕಾರ್ಯಕರ್ತರು ಮಾಡಿಕೊಡ್ತಾ ಇರೋದ್ರಿಂದ ನಮಗೆ ಎಷ್ಟು ಬೇಕಷ್ಟು ನಾವು ತಿನ್ಬೋದು. ಅಂದರೆ ರೇಷನ್ ತಗೊಂಬಂದಮೇಲೆ ಅಡುಗೆ ನಾನೇ ಮಾಡೋದು, ಅವಳಿಗೆ ಅಂತ ಕೊಡೋ ಪ್ರತಿಯೊಂದು ಪದಾರ್ಥನೂ ಅವಳಿಗೆ ಅಂತಲೇ ಯೂಸ್ ಮಾಡ್ತಾ ಇದ್ದೀನಿ, ಯಾವುದನ್ನು ಬೇರೆದಕ್ಕೆ ಅಂತ ಬಳಸ್ತಾ ಇಲ್ಲ. ಈಗ ಅವಳಲ್ಲಿ ಸ್ವಲ್ಪ ವಿಟಮಿನ್ ಐಡಿನ್ ಕಮ್ಮಿ ಇರೋದ್ರಿಂದ ಅಂಗನವಾಡಿಲಿ ಕೊಡ್ತಾರೆ ಎಲ್ಲ ಪದಾರ್ಥಗಳಲ್ಲೂ ಸ್ವಲ್ಪ ಜಾಸ್ತಿ ಇರುತ್ತೆ. ಕಳೆಬೀಜ ಹಸಿರು ಕಾಳು ಎಲ್ಲದರಲ್ಲೂ ಹಸಿರು ಕಾಳನ್ನ ನೆನೆ ಹಾಕಿ ಮೊಳೆ ಕಟ್ಟಿ ಕೊಡ್ತೀನಿ. ಆಮೇಲೆ ಅಂತ ಕಳೆಬೀಜನ ಉರಿತೀನಿ, ಆಮೇಲೆ ಹಸಿನ ಬೇಯಿಸಿ ಅವಳಿಗೆ ಊಟದ ಜೊತೆ ಕೊಡ್ತಾ ಇದ್ದೀನಿ. ನನ್ನ ಪ್ರಕಾರ ವ್ಯತ್ಯಾಸ ಇದೆ, ಯಾಕಂದರೆ ಮನೆಯಲ್ಲಿ ಬರೀ ಅನ್ನ ಕೊಡ್ತಾರೆ, ಇಲ್ಲ ಉಪ್ಪು ತುಪ್ಪ ಕೊಟ್ಬಿಟ್ಟು ಅದರಲ್ಲಿ ತಿನ್ನು ಅಂತ ಹೇಳ್ತಾರೆ. ಯಾರೂ ಇತ್ತೀಚೆಗೆ ಸಾಂಬಾರು ಕೊಡಲ್ಲ, ಮಗುಗೆ ಭೇದಿಯಾಗುತ್ತೆ, ಹೊಟ್ಟೆ ಕಳೆಯುತ್ತೆ, ಆ ಥರ ಈ ಥರ ಅಂತ. ಆದರೆ ಅಂಗನವಾಡಿಯವರು ಕೊಟ್ಟು ನಾವು ತಿನ್ನೋದ್ರಿಂದ ನಮ್ಮ ಮಗುಗೆ ಏನೂ ಆಗಿಲ್ಲ, ಇದುವರೆಗೂ ಚೆನ್ನಾಗೇ ಇದ್ದೀವಿ. ಅಲ್ಲಿ ಪೌಷ್ಟಿಕತೆ ಇರುತ್ತೆ ಅಂತ ನನ್ನ ನಂಬಿಕೆ. ಈಗಿದ್ದನ್ನೆಲ್ಲ ಕೊಟ್ಟಮೇಲೆ ಸ್ವಲ್ಪ ಪರವಾಗಿಲ್ಲ, ಹೆಲ್ದಿಯಾಗಿದ್ದಾಳೆ. ಆವಾಗೆಲ್ಲ ಸಣ್ಣ ಪುಟ್ಟ ಜ್ವರ ಹಾಗೆಲ್ಲ ಬರ್ತಾ ಇತ್ತು. ಅಂದರೆ ನಾವು ಕೊಡೋ ಊಟದಲ್ಲಿ ಹಳ್ಳಿ ಊಟದಲ್ಲಿ ಅಷ್ಟು ವಿಟಮಿನ್ಸ್ ಇದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಯಾವ್ರಲ್ಲಿ ಏನಿದೆ ಅಂತ. ಈಗ ಅಂಗನವಾಡಿಯವ್ರು ಕೊಡ್ತಾರೋದು ಅವಳಿಗೆ ಅಂತಲೇ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಹೆಲ್ತಿಯಾಗಿದ್ದಾಳೆ. ಏನು ವ್ಯತ್ಯಾಸ ಅಂದರೆ ನಾವು ಖಂಡಿತ ಮನೆಗಳಲ್ಲಿ ಕಳೆಬೀಜ ಅವುಗಳನ್ನೆಲ್ಲ ಯೂಸ್ ಮಾಡಲ್ಲ. ಇನ್ನು ಹೆಸರು ಕಾಳು ಉರಿದು ಉಪ್ಸಾರು ಮಾಡ್ತೀವಿ ಹೊರತು ಅದನ್ನು ಬೇರೆ ಯಾವುದಕ್ಕೂ ನಾವು ಯೂಸ್ ಮಾಡೋದಿಲ್ಲ. ಈಗ ಅವ್ರು ಕೊಡಬೇಕಾದ್ರೆ ನಮಗೆ ಹೇಳ್ಕೊಡ್ತಾರೆ, ಈಗ ಹೆಸರು ಕಾಳು ಕೊಟ್ಟಿದ್ದೀವಿ ಅಂದರೆ ಮೊಳೆ ಕಟ್ಕೊಡಿ, ಮಕ್ಳಿಗೆ ಒಳ್ಳೆಯದು, ಅದರಲ್ಲಿ ವಿಟಮಿನ್ಸ್ ಇರುತ್ತೆ. ಆಮೇಲೆ ಕಳೆಬೀಜನ ಉರಿದು ಅವಳಿಗೆ ಉರಿದು ಕೊಡಿ ಅಥವಾ ಚಿತ್ರಾನ್ನ ಮಾಡಿ ಚಟ್ನಿ ಮಾಡಿ ಏನೋ ಮಾಡಿಕೊಡಿ, ಅವ್ರಿಗೆ ಅಂತ ಕೊಡೋದನ್ನ ಅವ್ರಿಗೆ ಅಂತಲೇ ಯೂಸ್ ಮಾಡಿ ಅಂತ ಹೇಳಿ ಕೊಡ್ತಾರೆ. ಯಾರು ಹೇಳಿದ್ರೇ ತಿಳ್ಕೊಳ್ಳೋದು
ಹಂಗಾಗಿ ಅವ್ರು ಏನು ಹೇಳಿದಾರೋ ಅದನ್ನೇ ಮಾಡ್ತಾ ಇದ್ದೀವಿ. ಈಗ 6 ತಿಂಗಳು ಪರವಾಗಿಲ್ಲ, ಅವಳ ಹೆಲ್ತ್ ಸ್ವಲ್ಪ ಇಂಪ್ರೂವ್ ಆಗಿದೆ. ನಮಗೆ ಬೇಕಾದದ್ದು ಆಹಾರ ಪೌಷ್ಟಿಕತೆ ನಮ್ಮ ಮನೆಯಲ್ಲಿ ಸಿಗದೇ ಇರ್ಬೋದು, ಅಂಥವ್ರಿಗೂ ಕೂಡ ಇದು ಬಹಳ ಉತ್ತಮವಾಗಿದೆ ಅಂತ ನಾನು ಹೇಳ್ತೀನಿ. ಹೆಣ್ಮಕ್ಳು ಏನಕ್ಕೆ ಅಂದ್ರೆ ಗಂಡ್ಮಕ್ಳು ವಿಷಯನೇ ಬೇರೆ, ಹೆಣ್ಮಕ್ಳು ವಿಷಯನೇ ಬೇರೆ. ಕಿಶೋರಿ ಅಂದ್ರೆ ಅದು ಬೆಳವಣಿಗೆ ಆಗೋ ವಯಸ್ಸು, ದೇಹ ಸಂಪೂರ್ಣವಾಗಿ ಮಾರ್ಪಾಡಾಗುವಂಥ ವಯಸ್ಸು. ಆ ವಯಸ್ಸಲ್ಲಿ ಚೆನ್ನಾಗಿ ತಿಂದು ಉಂಡು ಮಾಡಿದ್ರೆ ಹೆಣ್ಮಕ್ಳು ಸ್ವಲ್ಪ ಹೆಲ್ದಿಯಾಗಿರ್ತಾರೆ, ಅವ್ರಿಗೆ ಶಕ್ತಿ ಬರುವಂಥ ವಯಸ್ಸು ಅದು ಕಿಶೋರಿಯರದು. ಅಂದರೆ ಈ ಅಂತಾದ್ರೆ ಒಂದು 16 ಅಂದ್ರೆ 18 ಒಳಗಡೆ, ಅದಕ್ಕೆ ಇದು ತುಂಬ ಯೂಸ್ಫುಲ್ ಆಯ್ತದೆ. ಎಲ್ರಿಗೂ ಹೇಳಬೇಕು ಅಂದರೆ ಅಂಗನವಾಡಿಲಿ ಗರ್ಭಿಣಿಯರು ಮತ್ತು ಬಾಣಂತಿಯರು ಬಂದು ಮಧ್ಯಾಹ್ನ ಟೈಮು ಹಾಲು ಅನ್ನ ಮೊಟ್ಟೆ ಪಲ್ಯ ಕೊಡ್ತಾರೆ, ಬಂದು ಊಟ ಮಾಡಿ. ಇದರಿಂದ ಹೆಚ್ಚು ಪೌಷ್ಟಿಕಾಂಶವನ್ನು ಹೆಚ್ಚಿಸ್ಕೋಬೋದು ಬಾಣಂತಿಯರು ಮತ್ತು ಗರ್ಭಿಣಿಯರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಅಭಿಪ್ರಾಯ ಏನು ಅಂತಂದರೆ ಪ್ರತಿಯೊಬ್ಬ ಮನೆಯಲ್ಲೂ ಪ್ರತಿಯೊಬ್ಬ ಬಾಣಂತಿಯರು ಕೂಡ ಈ ವ್ಯವಸ್ಥೆಯನ್ನು ಯೂಸ್ ಮಾಡ್ಕೋಬೇಕು. ಉಪಯೋಗಿಸ್ಕೊಂಡಲ್ಲಿ ನಮಗೆ ಉತ್ತಮ ಆಗುತ್ತೆ, ಮತ್ತು ಮಗು ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ. ಅಲ್ಲಿ ಮನೆಯಲ್ಲಿ ಹೇಗೆ ಮಾಡ್ತಾರೆ ಅದನ್ನೆಲ್ಲ ತಿಂದು ಆಹಾರ ಕೆಡಿಸ್ಕೊಳ್ಳೋದ್ರ ಬದಲು ಅಂಗನವಾಡಿಯಲ್ಲಿ ಕೊಟ್ಟಂಥ ಆಹಾರನ ಒಂದು ಹೊತ್ತಿಗಾದರೂ ತಿಂದು ತಮ್ಮ ಹೊಟ್ಟೆನ ತುಂಬಿಸ್ಕೊಂಡು ಖುಷಿಯಾಗಿ ಜೀವನ ಮಗುನ ಚೆನ್ನಾಗಿ ನೋಡ್ಕೊಂಡು ಇರಬೇಕು ಅಂತ ನನ್ನ ಆಸೆ. ಹೇಳೋದಿಷ್ಟೇ, ಗೌರ್ಮೆಂಟು ಕಿಶೋರಿಯರಿಗೆ ಅಂತ ಕೊಡ್ತಿರೋದನ್ನ ಅಂಗನವಾಡಿಲಿ ಹೋಗಿ ವಿಚಾರಿಸಿ ತಗೊಳ್ಳಿ, ತಗೊಂಡ್ಮೇಲೆ ಆ ಮಕ್ಕಳಿಗೆ ಅಂತಲೇ ತಿನ್ನಿಸಿ. ನೀವು ಹೇಳಿದ್ದು ಕರೆಕ್ಟು, ಇದ್ರ ಬಗ್ಗೆ ನಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಮಕ್ಕಳನ್ನ ನೋಡ್ಕೋಬೇಕು. ಗೊತ್ತಾಗಲಿಲ್ಲ ಅಂದರೆ ಕೇಳಿ ತಿಳ್ಕೊಂಡು ನಮ್ಮ ಮಕ್ಕಳನ್ನ ಆರೋಗ್ಯವಾಗಿ ಬೆಳೆಸವ ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿ ಕೊಡ್ತಾ ಇರೋ ನಮ್ಮ ನೋಡು ಸಖಿನಲ್ಲಿ ಪದ ನೋಡೋ ಟೈಮ್ ಬಂತು. ಅದಕ್ಕೆ ನಾನು ಪದ ಆಡ್ತೀನಿ ಅಂತ ಬಂದವರೇ. ನನ್ನ ಹೆಸರು ನಾಗುಬಾಯಿ ಅಂತ, ಮುಳ್ಳೂರು ಫಸ್ಟ್ ಅಂಗನವಾಡಿ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಫಂಕ್ಷನ್ ನಡೆದಿತ್ತ, ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಫಂಕ್ಷನ್ ನಡೆದಿತ್ತ, ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತ, ಅಬ್ಬರದಿಂದ ಅವಲಕ್ಕಿ ಬಂದು ಅಧ್ಯಕ್ಷನಾಗಿತ್ತ, ಮೈಸೂರು ಪಾಕು ಮೈಕೈ ಸವರಿ ಪರಿಚಯ ಮಾಡಿತ್ತ, ಮೈಸೂರು ಪಾಕು ಮೈಕೈ ಸವರಿ ಪರಿಚಯ ಮಾಡಿತ್ತ, ಸೋರೆಕಾಯಿ ಓಡಿ ಬಂದು ಸ್ವಾಗತ ಮಾಡಿತ್ತ, ಸೋರೆಕಾಯಿ ಓಡಿ ಬಂದು ಸ್ವಾಗತ ಮಾಡಿತ್ತ, ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಫಂಕ್ಷನ್ ನಡೆದಿತ್ತ, ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತ, ಅಬ್ಬರದಿಂದ ಅವಲಕ್ಕಿ ಬಂದು ಅಧ್ಯಕ್ಷನಾಗಿತ್ತ, ಕೇಸರಿ ಬಾತು ಸರಿ ಸರಿ ಎಂದು ಎಲ್ಲರ ಸರಿಸಿತ್ತ, ಕುಂಬಳಕಾಯಿ ಓಡಿ ಬಂದು ಕುರ್ಚಿ ಹಾಕಿತ್ತ, ಪಡವಲಕಾಯಿ ಓಡಿ ಬಂದು ಡೋಲು ಹೊಡೆದಿತ್ತ, ಹೀರೆಕಾಯಿ ಓಡಿ ಬಂದು ಓಲಗ ಊದಿತ್ತ, ಹೀರೆಕಾಯಿ ಓಡಿ ಬಂದು ಓಲಗ ಊದಿತ್ತ, ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಫಂಕ್ಷನ್ ನಡೆದಿತ್ತ, ಅಬ್ಬರದಿಂದ ಅವಲಕ್ಕಿ ಬಂದು ಅಧ್ಯಕ್ಷನಾಗಿತ್ತ, ಟೊಮಾಟೊ ತಾನೇ ಸುಂದರಿ ಎಂದು ಮೇಕಪ್ ಮಾಡಿತ್ತ, ಹಾಗಲಕಾಯಿ ಟಾಟಾ ಹೇಳಿ ಫಂಕ್ಷನ್ ಮುಗಿಸಿತ್ತ, ನೀರು ಬಂದು ನಾಡಗೀತೆ ಹಾಡಿ ಬಿಟ್ಟಿತ್ತ, ನೀರು ಬಂದು ನಾಡಗೀತೆ ಹಾಡಿ ಬಿಟ್ಟಿತ್ತ, ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಫಂಕ್ಷನ್ ನಡೆದಿತ್ತ, ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತ, ಅಬ್ಬರದಿಂದ ಅವಲಕ್ಕಿ ಬಂದು ಅಧ್ಯಕ್ಷನಾಗಿತ್ತ. ಆಹಾಹಾ, ಪದನ ಹೆಂಗೆಲ್ಲ ಕಟ್ಬೋದು ನೋಡಿ, ಬೋಸ್ ಅಂದಾಗಿತ್ತು. ಇದನ್ನ ನಮ್ಮ ಸಂಘ ಮೀಟಿಂಗ್ನಲ್ಲೂ ಆಡ್ತೀವಿ ಅಂತ ಹೇಳ್ತಾ IT ಫಾರ್ ಚೇಂಜ್ ಪ್ರಕ್ರಿಯೆ ಸಂಸ್ಥೆ ವತಿಯಿಂದ ಈ ತಿಂಗಳಲ್ಲಿ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅಂತ ನೋಡ್ಕೊಂಡು ಬರೋಣವಾ. HD ಕೋಟೆ ತಾಲೂಕಿನ ನಾಗನಹಳ್ಳಿ, ಚಕ್ಕೋಡ್ನಹಳ್ಳಿ, ಕಟ್ಟೆಮನಗನಹಳ್ಳಿ ಮತ್ತು ಜಕ್ಕಳ್ಳಿ ಗ್ರಾಮದ ಕಿಶೋರಿಯರಿಗೆ ಕಿಶೋರಿ ತರಬೇತಿಯ ಬಗ್ಗೆ ಪರಿಚಯ ಮಾಡಲಾಯಿತು. ಸೃಷ್ಟಿ ಶಾಲೆಯ ವತಿಯಿಂದ ಆಗಮಿಸಿದ ಅಧಿಕಾರಿ ಮತ್ತು ವಿದೇಶಿಗರಿಗೆ ಮುಳ್ಳೂರು ಮಾಹಿತಿ ಕೇಂದ್ರದಲ್ಲಿ ನಡೆದ ಕಿಶೋರಿ ತರಬೇತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸಲಾಯಿತು. ಅತ್ತಿಗುಪ್ಪೆ ಗ್ರಾಮದ ವತಿಯಿಂದ ಆರೋಗ್ಯದ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರಿಗೆ ಅವರ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಚಿಕಿತ್ಸೆ ನೀಡಲಾಯಿತು. ಹುಣಸೂರು ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಬಿಳಗೆರೆ ಮತ್ತು ಮಾರ್ಗೋಡ್ನಹಳ್ಳಿ ಗ್ರಾಮಗಳಲ್ಲಿ ಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿತ್ತು. ಎಲ್ಲ ಕಾರ್ಯಕ್ರಮಗಳು ಹಿಂಗೆ ಮುಂದುವರಿಲಿ. ನೋಡು ಸಖಿನಲ್ಲಿ ನೋಡೋದ್ ವಿಚಾರಗಳನ್ನ ನಿಮ್ಮ ಸಂಘಗಳಲ್ಲಿ ಚರ್ಚೆ ಮಾಡಿ ಅಂತ ಹೇಳ್ತಾ ಈ ತಿಂಗಳು ನೋಡು ಸಖಿನ ಮುಗಿಸ್ತಾ ಎಲ್ರಿಗೂ ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯ್ ಅರಕಲಿ, ಅನುಪಮಾ ಸುರೇಶ್, ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ, ನಮ್ಮೊಂದಿಗೆ ರೇಣುಕಾ, ಅಂಗನವಾಡಿ ಕಾರ್ಯಕರ್ತೆ ಕೃಷ್ಣಾಪುರ ಹುಣಸೂರು ತಾಲೂಕು, ಶ್ರೀಮತಿ ರತ್ನಮ್ಮ,
ಹಿರಿಯ ಆರೋಗ್ಯ ಮಹಿಳಾ ಕಾರ್ಯಕರ್ತೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಎನ್ ಬೇಳ್ತೂರು. ಶೋಭಾ, ಗೀತಾ ಮತ್ತು ಸೌಮ್ಯ ತುಂಬಸೋಗೆ. ನಾಗೂಬಾಯಿ ಅಂಗನವಾಡಿ ಕಾರ್ಯಕರ್ತೆ ಮುಳ್ಳೂರು. ಮತ್ತು ನಮ್ಮ ಮಾಹಿತಿ ಕೇಂದ್ರಗಳು, ವಂದನೆಗಳು.